ದಿನಾಂಕ 6ರಿಂದ 17ನೇ ಡಿಸೆಂಬರ್ ತಿಂಗಳಲ್ಲಿ ನಡೆದ ಅಂತರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಲೋಕೇಶ್ ಎಡಹಳ್ಳಿ ಇವರು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಇಡಿ ಕೊಪ್ಪಳ ಜಿಲ್ಲೆಗೆ ಮತ್ತು ನಮ್ಮ ಗಂಗಾವತಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಇದರ ಪ್ರಯುಕ್ತ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಅಧ್ಯಕ್ಷರಾದ ಮತ್ತು ಯುವಕರ ಭರವಸೆಗಳ ಬೆಳಕಾದ ಮೊಹಮ್ಮದ್ ದಳಪತಿ ಬಸವಪಟ್ಟಣ ಇವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲೋಕೇಶ್ ಅವರಿಗೆ ಗೋಲ್ಡನ್ ಕಿಂಗ್ ಯೂತ್ ಸ್ಟಾರ್ ಎಂಬ ಬಿರುದು ನೀಡುವ ಮೂಲಕ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಸಾಧನೆ ಮಾಡಿ ನಿಮ್ಮ ಬೆನ್ನ ಹಿಂದೆ ನಮ್ಮ ಅಧ್ಯಕ್ಷರ ಯುವ ಬಳಗ ಸದಾ ಇರುತ್ತದೆ ಎಂದು ಭರವಸೆಯನ್ನು ನೀಡಿದರು पुट ग्राम इन नूर ना इष्ट साधन नन इन अदरलू ना इन विचार ननर शाकिंग न्यूस ऐन ना ನಮ್ಮ ಊರಲ್ಲಿ ಒಂದು ಕರೆ ಒಂದು ನೆಟ್ವರ್ಕ್ ವ್ಯವಸ್ಥೆ ಆಯ್ತು ಮತ್ತೆ ಒಂದು ರೋಡ್ ವ್ಯವಸ್ಥೆ ಆಯ್ತು ಅದು ಸೌಲಭ್ಯ ಇನ್ನೂ ತುಂಬಾನೇ ಇದೆ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಯಾಕಂದ್ರೆ ನಮ್ಮ ಊರು ಇನ್ನೂ ನಮ್ಮ ಗಂಗಾವತಿ ತಾಲೂಕು ಆಯ್ತು ಕೊಪ್ಪಳ ಜಿಲ್ಲೆ ನಮ್ಮ ಎಡಹಳ್ಳಿ ಅಂತಂದ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಅದೇ ತರನೇ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಆಯ್ತು ಯಾರೇ ಆಯ್ತು ಅದಕ್ಕೆ ಬಂದು ನಮ್ಮ ಊರಿನ ಕುಂದುಕೊರತೆಗಳನ್ನು ನೋಡಿ ಯಾಕಂದ್ರೆ ಇನ್ನೂ ಒಂದು ನೆಟ್ವರ್ಕ್ ಅನ್ನೋದೇ ಇಲ್ಲ ಈಗ ಮೇನ್ ಆಗಿ ಬೇಕಾಗಿರೋದು ಒಂದು ನೆಟ್ವರ್ಕ್ ಮನುಷ್ಯನಿಗೆ ಈ ನೆಟ್ವರ್ಕ್ ಇಲ್ಲದೆ ಏನು ಜೀವನನೇ ಇಲ್ಲ ಈಗ ನಮ್ಮ ಸಿಟಿಗಳಲ್ಲಿ ಅಂತದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಂದು ಆತರ ಸೌಲಭ್ಯನೂ ಇಲ್ಲ ಈಗ ಯಾರು ಇದು ಒಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಸರ್ ನನ್ನ ಆತ್ಮೀಯ ಸ್ನೇಹಿತ ಮತ್ತು ನನ್ನ ತಮ್ಮನ ಸಮನಾಗಿರುವಂತ ಲೋಕೇಶ್ ಅವರಿಗೆ ನಾನು ನನ್ನ ಊರಿನ ಕಡೆಯಿಂದ ಮತ್ತು ನನ್ನ ಕರ್ನಾಟಕ ರಾಜ್ಯದ ಕಡೆಯಿಂದ ನನ್ನ ಜಿಲ್ಲೆ ಕಡೆಯಿಂದ ಅತ್ಯುತ್ತಮ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ತರ ಪ್ರತಿಯೊಬ್ಬರು ತಮ್ಮ ತಮ್ಮ ಇದರಲ್ಲಿ ಒಂದು ಕ್ರೀಡೆ ಇರುತ್ತೆ ಕ್ರೀಡೆ ಭಾವನೆ ಮುಂದೆ ತರಬೇಕು ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ನಮ್ಮೆಲ್ಲರ ಆಸೆ ಆಗಿರಬೇಕು ಅಂತ ಹೇಳಿ ನಾನು ಕೇಳ್ಕೊಂತಾ ನಮ್ಮ ರಾಷ್ಟ್ರಪತಿ ಜೊತೆಗೆ ನಿಂತಿರೋ ಸಮಯದಲ್ಲಿ ನಾನು ನೋಡಿ ನನಗೆ ತುಂಬಾ ಖುಷಿ ಆಯ್ತು ನಮ್ಮ ಹಳ್ಳಿ ಪೂರ ಅಲ್ಲಿ ಮಟ್ಟವಾಗಿ ರಾಷ್ಟ್ರಪತಿ ಪತ್ನಿ ಪಕ್ಕಕ್ಕೆ ನಿಲ್ಲುವಂತ ಕೆಲಸ ಮಾಡಿದಾನೆ ಅಂತ ಒಂದು ಖುಷಿಯಿಂದ ನಾನು ಹೇಗೆ ಹಂಚ್ಕೋಬೇಕು ನನಗೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಇನ್ನು ಮತ್ತೊಮ್ಮೆ ಮಗದೊಮ್ಮೆ ಬೆಸ್ಟ್ ಆಫ್ ಆದಲ್ಲ ಬೆಸ್ಟ್ ಆಫ್ ಲಕ್ ಲೋಕೇಶ್ ನಿಮ್ಮ ಜೊತೆಗೆ ನಾವಿದ್ದೀವಿ ನಮ್ಮ ಬಳಗ ಇದೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕಂತ ಆಸೆ ಆ ದೇವರು ನಿಮ್ಮ ಆಸೆಯನ್ನು ಪೂರೈಸಲಿ ಅಂತ ನಾನು ಹೇಳ್ತಾ ನೀವು ನಮ್ಮ ಆಫೀಸಿಗೆ ಬಂದಿರೋಂತ ನನಗೆ ವೈಯಕ್ತಿಕವಾಗಿ ನನ್ನ ಎಲ್ಲ ಹುಡುಗರ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವರು ಕ್ರಿಕೆಟ್ ಅಲ್ಲಿ ಗೆದ್ದು ಒಂದು ಈ ಸನ್ಮಾನ ಮಾಡ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಕಂಗ್ರಾಚುಲೇಷನ್ ಏನಂದ್ರೆ ನಮ್ದು ಎಡಹಳ್ಳಿ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಸರ್ ಆಮೇಲೆ ನಾವು ಎಜುಕೇಶನ್ ಮಾಡ್ತಾ ಇದೀವಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್ ಆಮೇಲೆ ಮತ್ತೆ ರಸ್ತೆ ಪ್ರಾಬ್ಲಮ್ ಇದೆ ಯಾವುದೇ ರೀತಿ ಇದು 2023 ಇವಾಗ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಸರ್ ಅದನ್ನ ಇವಾಗ ಯಾವುದೇ ರೀತಿಯ ಇವರು ರಾಜಕಾರಣಿಗಳು ಯಾವುದೇ ರೀತಿ ಬಂದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್ ಆದ್ರೆ ಮುಂದುವರೆದು ಯಾರು ಮಾಡಿಲ್ಲ ಸರ್ ಇದುವರೆಗೂ ನಮ್ಮ ಲೋಕೇಶ್ ಅಣ್ಣವರು ಹೇಳಿದ ಪ್ರಕಾರ ಅದು ಎಡಹಳ್ಳಿ ಗ್ರಾಮದಿಂದ ಯಾಕಂದ್ರೆ ಎಡಹಳ್ಳಿ ಗ್ರಾಮದಿಂದ ನಾವು ಏನಾದ್ರೂ ಬೂದಗುಂಪೆಯಿಂದ ತಾಲೂಕು ತಲುಪಬೇಕಂದ್ರೆ ಸುಮಾರು 50ರಿಂದ 60 ಕಿಲೋಮೀಟರ್ ಆಗುತ್ತೆ ಎರಿಗೆ ಸಮಯದಲ್ಲಿ ಹೆಣ್ಮಕ್ಳು ತುಂಬಾ ತೊಂದರೆ ಆಗ್ತಿದೆ ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಈ ಒಂದು ಅಣ್ಣ ಇಲ್ಲಿ ನಿಂತ್ಕೊಂಡಿದ್ದಾರೆ ಅವ್ರ ಮುಂದೆ ಯಾಕಂದ್ರೆ ವಿಶ್ವ ಇವತ್ತು ಭಾರತಕ್ಕೆ ಪರಿಚಯ ಆಗಿದ್ದಾರೆ ಅಣ್ಣ ಅಂತ ವ್ಯಕ್ತಿಯ ಊರಲ್ಲಿ ಇವತ್ತು ಹೆಣ್ಮಕ್ಳು ನಡೆದುಕೊಂಡು ಹೋಗಬೇಕಾದ್ರೆ ಎಷ್ಟು ಗರ್ಭಿಣಿ ವ್ಯವಸ್ಥೆಯಲ್ಲಿ ಅರ್ಧದಲ್ಲಿ ನಿಂತೋಗ್ತದೆ ಮಕ್ಕಳು ಕೂಡನ ಕಳೆದುಕೊಳ್ಳುತ್ತಿದ್ದಾರೆ ನಾನೇನೆ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಏನು ಇಷ್ಟಪಡ್ತೀನಿ ಅಂತಂದ್ರೆ ಬೆಣಕಲ್ಲಿಂದ ಎಡಹಳ್ಳಿ ಗ್ರಾಮಕ್ಕೆ ಕೇವಲ 6ರಿಂದ 7 ಕಿಲೋಮೀಟರ್ ನಾವು ಟಚ್ ಆಗ್ಬೋದು ಅದು ಟಚ್ ಆಗೋ ಮುಖಾಂತರ ನಾವು ಆ ಬೆಣಕಲ್ ಮಾರ್ಗವಾಗಿ ಗಂಗಾವತಿಗೆ ಕೇವಲ 15 ಕಿಲೋಮೀಟರ್ ತಲುಪಬಹುದು 5ರಿಂದ 10 ನಿಮಿಷ ದಾರಿ ನಾವು ಆಲ್ರೆಡಿ ನಾವು ತಾಲೂಕು ಅಧಿಕಾರಿಗಳಿಗೆ ಆಮೇಲೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಎಲ್ಲ ತಿಳಿಸಿದ್ದೀವಿ ನಮ್ಮ ಅಧ್ಯಕ್ಷ ಮನೆ ಕಡೆಯಿಂದ ಅವ್ರು ಹೇಳಿರೋದು ಒಂದೇ ನಮ್ ಕಡೆಯಿಂದ ಏನಿಲ್ಲ ಅಲ್ಲಿ ಫಾರೆಸ್ಟ್ ಆಫೀಸರ್ ತುಂಬಾ ತೊಂದರೆ ಇದೆ ಅಂತೇಳಿ ಫಾರೆಸ್ಟ್ ಆಫೀಸರ್ ಹೋಗಿ ಕೇಳಿದ್ರೆ ಏನಂತಂದ್ರೆ ಇಲ್ಲಿ ಒಂದು ಕಲ್ಲು ಜೇಡಿ ಮಣ್ಣು ಕೂಡ ಎತ್ತಕ್ ಬಿಡಲ್ಲ ನೀವು ಸ್ಟೇಟ್ ಕಡೆಯಿಂದ ಪರ್ಮಿಷನ್ ತಗೊಂಡ್ರೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಈ ಕಾರ್ಯಕ್ರಮದಲ್ಲಿ ಲೋಕೇಶ್ ಅವರು ತಮ್ಮ ಊರಿನ ಸಮಸ್ಯೆ ಬಗ್ಗೆ ಮತ್ತು ತಮ್ಮ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ದಳಪತಿ ಬಸವಪಟ್ಟಣ ರಾಜ್ಯ ಅನ್ನದಾತ ರೈತ ಸಂಘ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಅಧ್ಯಕ್ಷರು ಮತ್ತು ಫಯಾಸ್ ಕರೀಂ
ಹುಲ್ಗೇಶ್ ಎಡಹಳ್ಳಿ, ಜುಬೇರ್ ಗಂಗಾವತಿ, ಮಹೇಶ್ ಮತ್ತು ಪರಶುರಾಮ್ ವೆಂಕಟಗಿರಿ ಮತ್ತು ಯುವ ಸಮೂಹವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.